153 ನಮ್ಮ ಮ್ಯಾನಿಫೆಸ್ಟೋದ ಈಡೇರಿಸಿದ್ವಿ ಅಂತ. 153 ಮಾಡಿದ್ರೆ ನಿಮ್ನ ಯಾಕೆ ಪಕ್ಕಕ್ಕೆ ತಳ್ಳಿದ್ರು? 2018 ಎಲ್ಲವೂ ಈಡೇರಿಸ್ಬಿಟ್ಟಿದ್ದೇವೆ, ಪಕ್ಕಕ್ಕೆ ಸೇರಿರಿ ಅಂತ ಹೇಳಿದ್ರು. ಅಂದ್ರೆ ಬರೀ ಹಾಳೆಯಲ್ಲಿ ಅಷ್ಟೇ ಇತ್ತು, ಪುಸ್ತಕದಲ್ಲಿ ಅಷ್ಟೇ ಇತ್ತು, ಅದು ಜನರಿಗೆ ಮುಟ್ಟಿರಲೇ ಇಲ್ಲ. ಅದಕ್ಕಾಗಿ ಜನ ನಿಮ್ಮನ್ನ ಪಕ್ಕಕ್ಕೆ ತಳ್ಳಿದ್ರು. 153 ಈಡೇರಿಕೆ, ಪಕ್ಕಕ್ಕೆ ಹೋಗಿ ಸ್ವಾಮಿ ಅಂದ್ರು. ಮೊಮ್ಮೆ ಆಯ್ತು ಮಾತಾಡ್ಲಿ, ನರೇಂದ್ರ ಸ್ವಾಮಿ ಅವ್ರು ಕೂತ್ಕೊಲೆ. ಜನ ಪಕ್ಕಕ್ಕೆ ತಳ್ಳಿಲ್ಲ, ಜನ ಓಟ್ ಕೊಟ್ಟಿದ್ರು. ಮಾತಾಡ್ತಾರೆ, ನೀವ್ ಯಾಕೆ ಮಾತಾಡ್ತೀರಿ? ಆಪರೇಷನ್ ಮಾತಾಡ್ತಿಲ್ಲಿ ಮತ್ತೆ ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಗ್ತದೆ, ಇಲ್ಲಿ ಬಾಕಿ ಆಗ್ತದೆ. ಇದೇ ಆದ್ರೆ ಸಂಜೆ ತನಕ ನಾನು ಮನೆ ಅಧ್ಯಕ್ಷರೇ ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ, ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀನಿ. ಆದರೂ ಕೇಳಕ್ಕೆ ಇವರಿಗೆ ಸಭ್ಯತೆ ಇರಬೇಕಲ್ಲ. ಆಮೇಲೆ ಮಾನ್ಯ ಅಶೋಕ್ ಅವರು ಇನ್ನೊಂದು ಪದ ಹೇಳಿದ್ದಾರೆ, ಹಾಲಿನ ಇದೆಲ್ಲ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ ಅಂತ ಹೇಳಿದ್ದಾರೆ. ನಾನು ಮೊನ್ನೆ ಅಧ್ಯಕ್ಷರು ಅದಕ್ಕೆ ಈ KMF MD ಇದಾರಲ್ಲ ಅವ್ರ ಹತ್ರ ಕೇಳಿದೆ, ಏನಪ್ಪ ಅಶೋಕ ಹಿಂಗ್ ಮಾತಾಡ್ಬಿಟ್ಟಿದಾರಲ್ರಿ, ಹಾಲು ಏನ್ ಕಡಿಮೆ ಆಗ್ಬಿಟ್ಟಿದ್ಯಾ, ಹೆಂಗ್ ಉತ್ಪಾದನೆ ಅಂತ ಕೇಳಿದೆ. ಆದ್ರೆ ಇವ್ರು ಸುಳ್ಳು ಹೇಳ್ಬಿಟ್ಟವ್ರ. ನಾನು ಏನು ನೋಡಿ, ಇಲ್ಲಿ ಈ MD ಉತ್ತರ ಕೊಟ್ಟಿರೋದು, MD KMF ಉತ್ತರ ಕೊಟ್ಟಿರೋದು ಏನಂತ ಕೊಟ್ಟವ್ರೆ ಅಂತಂದ್ರೆ, ಕರ್ನಾಟಕ ಹಾಲು ಮಹಾಮಂಡಳ ವ್ಯಾಪ್ತಿಯ ಜಿಲ್ಲಾ ಒಕ್ಕೂಟಗಳ ಹಾಲು ಹಾಲು ಶೇಖರಣೆ ಮತ್ತು ಸರ್ಕಾರದ 5 ರೂಪಾಯಿ ಪ್ರೋತ್ಸಾಹದ ಬಗ್ಗೆ ಇವ್ರು ಕೊಟ್ಟಿರೋದು. ಮೊನ್ನೆ ಇದು ಯಾವತ್ತು ಕೊಟ್ಟಿರೋದು? 14/2/2024 ಉತ್ತರ ಕೊಟ್ಟಿರೋದು. ಏನಂತ ಹೇಳಿದ್ದಾರೆ ಅಂತಂದ್ರೆ, ಈಗಿನ ಹಾಲಿನ ಉತ್ಪಾದನೆ ಇದೆಯಲ್ಲ, ಹಾಲಿನ ಉತ್ಪಾದನೆ ಈಗ ಜಾಸ್ತಿ ಆಗಿದೆ, ಇವ್ರ ಕಾಲದಕ್ಕಿಂತ ಜಾಸ್ತಿ ಆಗಿದೆ ಅಂತ. ಗೊತ್ತಾಯ್ತಾ ಮಾನ್ಯ? ಇದು ಕೊಟ್ಟಿರೋದು, ಇದು ನಿಮ್ಗೆ ಯಾವ ಮಾಹಿತಿ ಕೊಟ್ಟರು ನಂಗಂತೂ ಗೊತ್ತಿಲ್ಲ. ಯಾರು ಕೊಟ್ಟರು ಮಾಹಿತಿನ ಗೊತ್ತಿಲ್ಲ, ಯಾರು ಕೊಟ್ಟರು ಅಂತ ಗೊತ್ತಿಲ್ಲ ನನಗೆ. ಸುಳ್ಳು ಮಾಹಿತಿ, ಅದು ಸುಳ್ಳು ಮಾಹಿತಿ. ಇದು ನೋಡಿ, ಇದು ಅಲ್ಲ, ದುಡ್ಡಿಲ್ಲಪ್ಪ, ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ರಿ, ದುಡ್ಡು ಕೊಡೋಣ ನಾವು, ಕೊಟ್ಟಮೇಲೆ ಕೊಡ್ತೀನಿ ನಾನು. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, ಓದ್ಲ ನಾನು ಈ ಪತ್ರನ, ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ. ಆಮೇಲೆ 2019 ಇಲ್ಲಿವರೆಗೆ ಬಾಕಿ ಇದ್ದ 2019 ಇಲ್ಲಿವರೆಗೆ ಬಾಕಿ ಇದ್ದ ಮಾಹೇವಾರು ಕ್ರೋಢೀಕೃತ 17.5 ಲಕ್ಷ ಹಾಲು ಉತ್ಪಾದಕರಿಗೆ ಒಟ್ಟು 201 ಕೋಟಿ ಅನುದಾನವನ್ನು ಈ ಸಾಲಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಅಂದರೆ ಒಟ್ಟಾರೆ 1178 ಕೋಟಿ ಬಿಡುಗಡೆಯಾಗಿರುತ್ತದೆ. 5 ರೂಪಾಯಿ ಮಾಡಿದವರು ಯಾರು? 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು? ಈ 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು ಹೇಳ್ರಿ? ನೀವು ಹೇಳಿ, ಇದಕ್ಕೆ ಉತ್ತರ ಹೇಳಿ. ನಾನೇ ಯಡಿಯೂರಪ್ಪನವ್ರು 3 ರೂಪಾಯಿ ಮಾಡಿ 2 ರೂಪಾಯಿ ಮಾಡಿದ್ರು, 2 ರೂಪಾಯಿ ಮಾಡಿದ್ರು ಯಡಿಯೂರಪ್ಪನವರು. ಕೇಳ್ರಿ ಅಶೋಕ್, 2 ರೂಪಾಯಿ ಮಾಡಿದ್ರು ಅಶೋಕ್ ಯಡಿಯೂರಪ್ಪನವರು, 3 ರೂಪಾಯಿ ಮಾಡಿದವರು ನಾನು. ಅದರಿಂದ ರಾಮನಗರದಲ್ಲಿ, ಇಲ್ಲ DK ಶಿವಕುಮಾರ್ ಇದ್ದಾರೆ ರಾಮನಗರದಲ್ಲಿ, ಒಂದು ಫಂಕ್ಷನ್ ಅಲ್ಲಿ 12 ರೂಪಾಯಿ ಹೆಚ್ಚು ಮಾಡಿ ಅಂತಂದ್ರು. 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ನಾವೇ, ನೀವಲ್ಲ. ಎರಡರಿಂದ ಮೂರು, ಮೂರರಿಂದ ಐದು ಮಾಡಿದವ್ರು ಯಾರು? ನಾವೇ. ನಾವು 2 ಮಾಡಿದ್ದೆ, ನೀವು 3-4 ಮಾಡಿದ್ರಿ. ನಾವು 2 ಶುರು ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದು ನಾವಲ್ಲ. ಈಗ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಹೇಳಿ, ಕ್ಲೋಸ್. ಅದನ್ನು ಹೇಳ್ತೀನಿ, ಕೂತ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಕೇಳಿ, ಕೂತ್ಕೊಂಡು ಕೇಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಲು ಎಷ್ಟು ಉತ್ಪಾದನೆ ಆಯಿತು, ಎಷ್ಟು ಶೇಖರಣೆ ಆಯಿತು ಅಂತನ್ನೋದಕ್ಕೆ, 2019-20 ಅಕ್ಟೋಬರ್ ತಿಂಗಳಲ್ಲಿ 77 ಲಕ್ಷದ 43
ಕೆಜಿ. ಆಮೇಲೆ 20-21 78,16,000 ಕೆಜಿ, 21-22 80,84,000 ಕೆಜಿ, 22-23 82,05,000 ಕೆಜಿ, 23-24 84,91,000 ಕೆಜಿ. ಕಡಿಮೆ ಆಯ್ತು ಹೆಚ್ಚಾಯ್ತು? ಫ್ರಮ್ 22-23 ಅಕ್ಟೋಬರ್ ತಿಂಗಳಲ್ಲಿ 82,05,000 ಇದ್ದದ್ದು 84,091 ಆಯಿತು. ಅಂದ್ರೆ 2,86,000 ಲೀಟರ್ ಹಾಲು ಜಾಸ್ತಿ ಆಯಿತು. ಕಡಿಮೆ ಆಯ್ತು ಜಾಸ್ತಿ? ಕಡಿಮೆ ಜಾಸ್ತಿ ಆಯ್ತು? ಕಡಿಮೆ ಆಗ್ಬಿಟ್ಟದೆ ಇವ್ರ ಕಾಲದಲ್ಲಿ ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟದೆ. ವಾಟ್ ಇಸ್ ದಿಸ್? ನೋಡಿ, ಇದು ಅಧಿಕೃತವಾಗಿ ಹೇಳ್ತಾ ಇದ್ದೀನಿ ನಾನು. ಹಾಗೇನೆ ನವೆಂಬರ್ನಲ್ಲಿ 76,25, 79,20, 78,62, 80,82, 80,82, 80,82, 84,62, 84,62,000 ಕೆಜಿ. ಜಾಸ್ತಿನ ಕಡಿಮೆ 4,00,000 ಜಾಸ್ತಿ, 62,000 ಲೀಟರು. ಆಮೇಲೆ ಕೆಜಿ ಅಂತ ಅಂತಾರೆ, ಲೀಟರ್ ಅಂತ ಅಂತಾರೆ. ಆಮೇಲೆ ಡಿಸೆಂಬರ್ 73,61, 79,81, 20,21, 20,22, 20,23, 20,24, 20,24, 80,45. ಎಷ್ಟಾಯ್ತು ಜಾಸ್ತಿ? 4,39,000 ಲೀಟರ್. ಜನವರಿ ತಿಂಗಳಲ್ಲಿ, ಈ ಜನವರಿನಲ್ಲಿ 29,20, 69,003, 20-21, 74,093, 21-22, 74,093, 22-23, 79,046, 23-24 ಜನವರಿ ತಿಂಗಳಲ್ಲಿ 22,09,000. ದಟ್ ಮೀನ್ಸ್ ಟು ಸೇ 2,63,000 ಲೀಟರು ಆಯ್ತು. ಒಟ್ಟು ಎಷ್ಟಾಗಿದೆ ಅಂತಂದ್ರೆ 29-29 2,96.86, 20-21 3,06,61, 61,000, 21-22 3,22,000, 22-23 3,22,000, 23-24 3,36,027. ದಟ್ ಮೀನ್ಸ್ ಟು ಸೇ ಒಟ್ಟಾರೆ ಒಟ್ಟಾಗಿ 14,05,000 ಲೀಟರ್ಗಳು ಇಷ್ಟು ಜಾಸ್ತಿ ಆಗಿದೆ ನಮ್ಮ ಸರ್ಕಾರದಲ್ಲಿ, ನಮ್ಮ ಕಾಲದಲ್ಲಿ.